ಕೆಲವು ಮುಖಂಡರು ಮಾತಾಡಿದ್ದಾರೆ ನೋಡಿ ಒಂದು ಬಹಳ ನೇರವಾಗಿ ಮತ್ತು ಸ್ಪಷ್ಟವಾದಂತಹ ವಿಚಾರ ನಾನು ಏಳ್ಬಯಸ್ತೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂಥದ್ದು ಈ ರಾಜ್ಯದ ಉದ್ದಕ್ಕೂ ಜನರ ಬದುಕನ್ನು ಹಸನ್ ಮಾಡುವಂಥದ್ದಕ್ಕೆ ಅವರ ಕಷ್ಟ ಕಲ್ಪನೆಗಳಿಗೆ ಬೆಳೆ ಏರಿಕೆಗೆ ಸ್ಪಂದಿಸಿ ಅವರಿಗೆ ಶಕ್ತಿ ಕೊಡುವಂತಹ ಕಾರಣಕ್ಕೇ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಂಥದ್ದು ಯಾವುದೇ ಕಾರಣಕ್ಕೂ ಮತ ಬರುತ್ತೆ ಅನ್ನೋ ಕ ಕಾರಣಕ್ಕೆ ಕೊಟ್ಟಿರಲಿಲ್ಲ ನಾವು ಜನ ಈ ಕಾರ್ಯಕ್ರಮದಿಂದ ನೆಮ್ಮದಿಯಿಂದ ಅವರು ಅವರ ಬದುಕನ್ನು ಇದ್ದಾರೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ನಿಲ್ಲಿಸುವಂತಹ ಆಲೋಚನೆ ಯಾವುದೇ ಸಂದರ್ಭದಲ್ಲೂ ಮಾಡಿಲ್ಲ ಕೆಲವು ಮುಖಂಡರುಗಳು ಮಾಧ್ಯಮಗಳ ಮೂಲಕ ಅವರ ಅನಿಸಿಕೆಯನ್ನು ಹೇಳ್ ಹೇಳ್ಕೊಂಡಿದ್ದಾರೆ ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ನಮ್ಮ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆಗಳಾಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂಥದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಎಲ್ಲಿವರೆಗೂ ಅನ್ನೋ ಮಾತು ಬಂದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರೋವರೆಗೂ ಇದನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಜನರಿಗೆ ಒಂದು ಶಕ್ತಿ ಕೊಡುವಂಥ ಕಾರ್ಯಕ್ರಮ ಕೊಟ್ಟಿರುವಂಥದ್ದು ಮತ ಸಿಕ್ಕುತ್ತೆ ಅನ್ನೋ ನೆಪದಲ್ಲಿ ನಾವು ಈ ಕಾರ್ಯಕ್ರಮಗಳು ಕೊಟ್ಟಿರಲಿಲ್ಲ ಅನೇಕ ಪ್ರತಿಪಕ್ಷದ ನಾಯಕರು ಇವತ್ತು ರಾಜ್ಯದಲ್ಲಿ ಲೋಕಸಭಾ ಸ್ಥಾನಗಳು ಹೆಚ್ಚಾಗಿ ಗೆ ಗೆದ್ದೆ ಗೆಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಇದನ್ನು ನಿಲ್ಲಿಸುತ್ತೆ ಅಂತ ಹೇಳುವಂಥದ್ದು ಮಾತಾಡುವಂಥದ್ದಾಗಿದೆ ಕಾರ್ಯಕ್ರಮಗಳು ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ದಿವಾಲಯದೊಳ್ಳುತ್ತೆ ಅಂತ ಹೇಳುವಂತಹ ಮಾತು ಕೂಡ ಬಿ ಜೆ ಪಿಯವರೇ ಆಡಿದ್ದು ಇವತ್ತು ಏನಾಗ್ತಾ ಇದೆ ಮಗುಗೆ ಗಿಂಡೋದು ಇವರೇ ತು ಇದು ಹಾಕಿ ತಗಾಳುವುದು ಇವರೇ ಹಾಗಾಗಿ ಇವರು ಮಾತಾಡುವಂತಹ ಯಾವುದೇ ಮಾತುಗಳಿಗೆ ನಾವು ಮಾನ್ಯನೇ ಮಾನ್ಯತೆ ಕೊಡಲ್ಲ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ನಾವು ಕೊಟ್ಟಿರುವಂಥ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸಕ್ಕೆ ಹೋಗಲ್ಲ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನಾಲ್ಕು ವಲಯಗಳಿಗೂ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಮುಂದಾಗಿದ್ದಾರೆ ಇದು ನಿರಂತರವಾಗಿ ಪಕ್ಷದ ಒಂದು ಪ್ರದ ಪ್ರಕ್ರಿಯೆ ಇದು ಪಕ್ಷ ಇನ್ನೂ ಸಂಘಟಿತಗೊಳಿಸಿ ಮುಂದೆ ಯಾವುದೇ ಸನ್ನಿವೇಶ ಬಂದಾಗಲೂ ಕೂಡ ನಮ್ಮ ಕಾರ್ಯಕರ್ತನ ಸಜ್ಜುಗೊಳಿಸಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಉತ್ತಮವಾಗಿ ಕೆಲಸ ಮಾಡಿರೋರಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ ಎಲ್ಲಿ ನಮ್ಮಲ್ಲಿ ಲೋಪಗಳಾಗಿದೆ ಅದು ನಾಯಕರ ಗೊಂದಲದಿಂದ ಲೋಪ ಆಗಿದೆಯೋ ಅಥವಾ ಕಾರ್ಯಕರ್ತರ ನಿರ್ಲಕ್ಷ್ಯತೆಯಿಂದ ಲೋಪಗಳಾಗಿದೆಯೋ ಇದನ್ನು ವಿಮರ್ಶನೆ ಮಾಡಿ ಯಾವ ಸಂದರ್ಭದಲ್ಲಿ ಯಾರಿಗೆ ನಾವು ತಾಕೀತ್ ಮಾಡಬೇಕು ಅಥವಾ ಏನು ಕ್ರಮಗಳು ತಗೋಬೇಕು ತಗೋತೀವಿ